ಕ್ಷೇತ್ರ ಅಂತ ಹೇಳಿದರೆ ಕ್ಷೀಯತೆ ತ್ರಾಯತೆ ಇತಿ ಕ್ಷೇತ್ರಂ ಅಂತ ನಿರುಕ್ತದಲ್ಲಿ ಅರ್ಥ ಮಾಡ್ತಾರೆ ನಾವು ಆ ಕ್ಷೇತ್ರಕ್ಕೆ ಬರುವಾಗ ನಮ್ಮ ಪಾಪಗಳೆಲ್ಲ ಕ್ಷೀಯತೆ ಅಂದರೆ ನಾಶ ಆಗಬೇಕು ನಾಶ ಆದಮೇಲೆ ಆ ಸನ್ನಿಧಾನ ನಮ್ಮನ್ನು ತ್ರಾಯತೆ ಅಂದರೆ ರಕ್ಷಣೆ ರಕ್ಷಿಸಬೇಕೆಂಬ ದೃಷ್ಟಿಯಿಂದ ಕ್ಷೇತ್ರವೆನಿಸುತ್ತದೆ ಹಾಗಾಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಭಕ್ತರೆಲ್ಲ ಬಂದು ತಮ್ಮ ತಾವು ಜೀವಿತಾವಧಿಯಲ್ಲಿ ಏನಾದರೂ ತಪ್ಪು ಅದು ಜ್ಞಾತವಾಗಿರಬಹುದು ಅಥವಾ ಅಜ್ಞಾತವಾಗಿರಬಹುದು ತಿಳಿದು ಮಾಡಿರಬಹುದು ತಿಳಿಯದೆ ಅಂತಹ ಏನಾದರೂ ಅಪರಾಧಗಳಿದ್ದರೆ ಅಲ್ಲಿ ಪರಿಹಾರ ಆಗಿ ನಮ್ಮ ಮುಂದಿನ ಜೀವನ ರಕ್ಷಣೆ ಆಗಬೇಕೆಂಬ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಅದಕ್ಕಾಗಿ ಸಾನಿಧ್ಯ ಅಭಿವೃದ್ಧಿಗಾಗಿ ಆ ಕ್ಷೇತ್ರ ಜೀರ್ಣಾವಸ್ಥೆಯನ್ನು ಪಡೆದಿದ್ದರೆ ಆ ಜೀರ್ಣಾವಸ್ಥೆಯಿಂದ ಅದು ಮುಂದೆ ಉತ್ತಮವಾದಂತಹ ಸನ್ನಿಧಾನ ಬಂದು ಇಂತಹ ಆ ಭಾವನೆಗಳಿಗೆ ರಕ್ಷಣೆ ಆಗಬೇಕೆಂಬ ದೃಷ್ಟಿಯಿಂದ ಸನ್ನಿಧಾನವನ್ನು ಬೆಳೆಸ್ತಾರೆ ಅದಕ್ಕಾಗಿ ಪ್ರಾಚೀನರು ಬ್ರಹ್ಮಕಲಶೋತ್ಸವ ಅಂತ ಒಂದು ವಿಶಿಷ್ಟವಾದಂತಹ ಒಂದು 12 ವರ್ಷಗಳಿಗೆ ಆಗಬೇಕೆಂಬುದಾಗಿ ಆಗಮಶಾಸ್ತ್ರ ಹೇಳಿದರೂ ಕೂಡ ಕೆಲವು ಸಂದರ್ಭದಲ್ಲಿ ಆ ಜೀರ್ಣಾವಸ್ಥೆಯ ಸ್ಥಿತಿಯಲ್ಲಿ ಅದು ಮುಂದುವರಿತ ಹೋದಾಗ ಹಲವು ವರ್ಷಗಳಾಗುವುದುಂಟು ಈ ವೀರನಾರಾಯಣ ದೇವಸ್ಥಾನದವನ್ನು ಅಲ್ಲಿಯ ಕುಲಾಲ ಸಮಾಜದವರು ಮನಗಂಡು ಉತ್ತಮವಾದಂತಹ ಸನ್ನಿಧಾನ ಆಗಬೇಕು ಇದರಿಂದ ಬಂದಂತಹ ಭಕ್ತರಿಗೂ ರಕ್ಷಣೆ ಆಗಬೇಕು ದೇಶಕ್ಕೂ ರಕ್ಷಣೆ ಆಗಬೇಕೆಂಬ ದೃಷ್ಟಿಯಿಂದ ವಿಶಿಷ್ಟವಾದಂತಹ ಸನ್ನಿಧಾನ ನಿರ್ಮಾಣಕ್ಕಾಗಿ ಉತ್ತಮ ಆಲಯವನ್ನು ಕಟ್ಟಿ ಅದಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ಅವರು ಸನ್ನದ್ಧರಾಗಿದ್ದಾರೆ ಅಂತಹ ಉತ್ತಮವಾದಂತಹ ಸೇವೆ ಆ ಎಲ್ಲ ಕುಲಾಲ ಸಮಾಜವರಿಂದ ನಡೆದು ಉತ್ತಮವಾದಂತಹ ಸನ್ನಿಧಾನ ಸ್ಥಾಪನೆಯಾಗಿ ಅದರಲ್ಲಿ ಉತ್ತಮವಾದಂತಹ ಅನುಗ್ರಹ ಇಡೀ ಭಕ್ತ ಸಮಾಜಕ್ಕೆ ಯಾಕಂದರೆ ದೇವಸ್ಥಾನವನ್ನು ಕಟ್ಟುವುದು ಕೇವಲ ನಮ್ಮ ಖಾಲಿ ಈ ಕುಲಾಲ ಸಮಾಜದವರು ಅಥವಾ ಕುಲಶೇಖರದ ಗ್ರಾಮಸ್ಥರು ಬೆಳಿಬೇಕು ಅಂತಲ್ಲ ಅಲ್ಲಿ ಪ್ರಾರ್ಥನೆ ಇರುವುದು ಹಾಗೆ ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀ ಭವಾನ್ ಲೋಕಕ್ಕೋಸ್ಕರ ಲೋಕದ ಅನುಗ್ರಹಕ್ಕೋಸ್ಕರ ಸ್ಥಿರವಾಗಬೇಕು ಅಂತಹ ಉತ್ತಮವಾದಂತಹ ಲೋಕಕ್ಕೆ ಅನುಗ್ರಹ ಆಗಲಿ ಭಾರತ ದೇಶ ಯಾವತ್ತೂ ವೈಭವಯುತವಾಗಿ ಬೆಳೆಯಲಿ ಇಂತಹ ಸಂಸ್ಕೃತಿ ನಮ್ಮ ಇಡೀ ಸಮಾಜದಲ್ಲಿ ಸ್ಥಾಯಿಯಾಗಿ ಉಳಿಯಲಿ ಇದಕ್ಕೆ ಯಾವ ಕಠಿಣ ಪರಿಸ್ಥಿತಿಯೂ ಬಾರದ ಹಾಗೆ ನಾರಾಯಣನು ವೀರನಾಗಿ ಎಲ್ಲರನ್ನು ರಕ್ಷಿಸಲಿ ಅಂತ ನಾವು ಪ್ರಾರ್ಥಿಸ್ತೀವಿ